ಮುರುಗನ್ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ. ಇದು ಹೆಚ್ಚಿನ ಕೇರಳಿಗರ ತಮಿಳಿಗರ ಇಷ್ಟ ದೈವ. ಆದ್ರೆ ಕೇರಳದಲ್ಲಿರುವ ಮಂಚ್ ಮುರುಗನ್ ದೇವಸ್ಥಾನಕ್ಕೆ ತನ್ನದೇ ಆದ ಭಕ್ತಗಣವಿದೆ. ಯಾಕೆ ಇಲ್ಲಿರುವ ಮುರುಗನ್ ಸ್ವಾಮಿಗೆ ಈ ಹೆಸರು ಬಂತು, ಏನು ಈ ದೇವಸ್ಥಾನದ ವಿಶೇಷತೆ ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೇರಳದ ಅಲಪ್ಪುಜಾ ಜಿಲ್ಲೆಯಲ್ಲಿ ಮಂಚ್ ಮುರುಗನ್ ದೇವಸ್ಥಾನವಿದೆ. ಇದರ ನಿಜವಾದ ಹೆಸರು ಬಾಲಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಬಾಲ ಮುರುಗನ್ ಪೂಜಿಸಲ್ಪಡುತ್ತಾನೆ. ಈ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಮಂಚ್ ಚಾಕ್ಲೇಟ್ ಅನ್ನ ನೀಡಲಾಗುತ್ತದೆ. 10-15 ಬಾಕ್ಸ್ ನಲ್ಲಿರುವ ಚಾಕ್ಲೇಟ್ ಗಳನ್ನ ಬಾಲಮುರುಗನ್ಗೆ ನೈವೇದ್ಯ ಮಾಡಿ ಆ ಚಾಕ್ಲೇಟ್ ಅನ್ನೇ ಪ್ರಸಾದವಾಗಿ ಭಕ್ತರಿಗೆ ಕೊಡಲಾಗುತ್ತದೆ. ಯಾಕೆ ಇಲ್ಲಿ ಮಂಚ್ ಚಾಕ್ಲೇಟ್ ಅನ್ನ ಪ್ರಸಾದವಾಗಿ ಕೊಡ್ತಾರೆ ಅನ್ನೋ ಬಗ್ಗೆ ಒಂದು ಕಥೆ ಇದೆ. ಕೆಲ ವರ್ಷಗಳ ಹಿಂದೆ ಒಂದು ಮಗು ಜ್ವರದಿಂದ ಬಳಲುತ್ತಿತ್ತು. ಎಷ್ಟು ಚಿಕಿತ್ಸೆ ಕೊಡಿಸಿದರೂ ಅದರ ಆರೋಗ್ಯ ಸರಿ ಹೋಗಲಿಲ್ಲ. ಒಂದು ದಿನ ರಾತ್ರಿ ಆ ಮಗು ಬಾಲಮುರುಗನ್ ಹೆಸರನ್ನ ನಿದ್ದೆಗಣ್ಣಿನಲ್ಲಿ ಕನವರಿಸುತ್ತಿತ್ತು. ಮರುದಿನ ಅದರ ತಂದೆ ತಾಯಿ ಆ ಮಗುವನ್ನ ಬಾಲಮುರುಗನ್ ದೇವಸ್ಥಾನಕ್ಕೆ ಕರೆತಂದು ದೇವರಿಗೆ ಪೂಜೆ ಮಾಡಿ ಅಲ್ಲಿ ಸಿಕ್ಕ ಹೂವಿನ ಹಾರವನ್ನ ತಮ್ಮ ಮಗನಿಗೆ ಹಾಕಿದರು. ನಂತರ ಆ ಮಗು ತನಗಾಗಿ ತಂದಿದ್ದ ಮಂಚ್ ಚಾಕ್ಲೇಟ್ ಅನ್ನ ದೇವರಿಗೆ ಅರ್ಪಿಸಿ ಅದು ನೈವೇದ್ಯವಾದ ಬಳಿಕ ಆ ಚಾಕ್ಲೇಟ್ ಅನ್ನ ತಿಂದಿತು. ಯಾವ ವೈದ್ಯರ ಬಳಿ ಹೋದರೂ ಸರಿಯಾಗದ ಜ್ವರ ಆ ಚಾಕ್ಲೇಟ್ ಸೇವಿಸಿದ ಬಳಿಕ ಸರಿಯಾಯಿತಂತೆ. ಮಗು ಆರೋಗ್ಯವಾಯಿತಂತೆ. ಈ ಸುದ್ದಿ ಊರೆಲ್ಲ ಹರಡಿತು. ಅಂದಿನಿಂದ ಇಲ್ಲಿಗೆ ಬರುವ ಭಕ್ತರು ಮಂಚ್ ಚಾಕ್ಲೇಟ್ ತಂದು ದೇವರಿಗೆ ಅರ್ಪಿಸುತ್ತಾರೆ. ಕೆಲವರು ಹರಕೆ ಹೊತ್ತು ಅದು ಈಡೇರಿದ ಬಳಿಕ ರಾಶಿ ರಾಶಿ ಮಂಚ್ ಚಾಕ್ಲೇಟ್ ಅನ್ನ ಬಾಲಮುರುಗನ್ಗೆ ಅರ್ಪಿಸುತ್ತಾರೆ. ಇನ್ನು ಇಲ್ಲಿ ಚಿಕ್ಕ ಮಕ್ಕಳ ತುಲಾಭಾರವನ್ನು ಕೂಡ ಮಾಡಲಾಗುತ್ತದೆ. ಒಂದು ತಕ್ಕಡಿಯಲ್ಲಿ ಮಗು, ಮತ್ತೊಂದು ತಕ್ಕಡಿಯಲ್ಲಿ ಮಂಚ್ ಚಾಕ್ಲೇಟ್ಗಳ ಬಾಕ್ಸ್. ಈ ಪ್ರಸಾದದ ಕಾರಣದಿಂದ ಇಲ್ಲಿ ಪುಟಾಣಿ ಭಕ್ತರ ಸಂಖ್ಯೆ ಜಾಸ್ತಿ ಎನ್ನಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.